सो हाय लोकेश एल्लरू कूड ना मत्तोंदु वीडियोगे स्वागत बी एस नर्सिंग बी पी टी अलाइड साइंस अरे एस एस पी स्कॉलरशिप बगे नम स्टूडेंट तुम डौट्सन ऐन निम्दु इना अडमिशन आगे सो आगद कूड़ा स्वल्प इना डेले आगबू आयता आलमोस्ट इवग नार्मल बी एस आगेबू बी आगेबू इंत नार्मल डिग्री अंतर्रे स्कॉलरशिप ಅಂದ್ರೆ ಬಿಟ್ಟಿರ್ತಾರೆ ಸೋ ಅವರೆಲ್ಲ ಅಪ್ಲೈ ಮಾಡ್ತಾರೆ ಆಮೇಲೆ ಲಾಸ್ಟ್ ಡೇಟು ಅವಾಗ ಇವಾಗ ಕೊಟ್ಟಿರ್ತಾರೆ ಹಾಗಾದರೆ ಇವಾಗ ನಾವು ಇನ್ನೂ ನಮ್ಮದು ಅಡ್ಮಿಷನ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಸ್ವಲ್ಪ ಕೌನ್ಸಿಲಿಂಗ್ ಲೇಟ್ ಆಗುತ್ತೆ ಹಾಗಾದರೆ ನಮಗೆಲ್ಲ ಅಪ್ಲಿಕೇಶನ್ ಹಾಕೋಕ್ಕೆ ಸಿಗುತ್ತಾ ಇಲ್ವಾ ಅಥವಾ ನಮಗೆ ಸ್ಕಾಲರ್ಶಿಪ್ ಸಿಗುತ್ತಾ ಇಲ್ವಾ ಅಂತ ತುಂಬ ಒಂದು ಕೆಲವೊಂದು ಸ್ಟೂಡೆಂಟ್ಗಳು ಡೌಟ್ ಆದರೂ ಬಂದಿರ್ತಾರೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಡಿಸ್ಕಸ್ನೇ ಮಾಡೋಣ ಗೈಸ್ ಸೊ ನೀವೇ ನನ್ನ ಚಾನಲ್ ಫಸ್ಟ್ ಟೈಮ್ ಬಂದಿದ್ದೀರಾ ಒಂದೇ ಒಂದು ಲೈಕ್ ಮಾಡಿಬಿಟ್ಟು ಸೊ ವಿಡಿಯೋನ ಕೊನೆವರೆಗೂ ಟ್ರೈ ಮಾಡಿ ಗೈಸ್ ಸೊ ಅಷ್ಟೇ ತಾ ಬನ್ನಿ ಗೈಸ್ ವಿಡಿಯೋನ ಶುರು ಮಾಡೋಣ ತುಂಬ ಜನ ಸ್ಟೂಡೆಂಟ್ಗಳಿಗೆ ಒಂದು ಡೌಟ್ಸ್ ಆದರೂ ಇದೆ ನಮ್ದು ಆಲ್ಮೋಸ್ಟ್ ಇನ್ನೂ ಒಂದು ಅಡ್ಮಿಷನೇ ಆಗಿಲ್ಲ ಇನ್ನು ಆಲ್ಮೋಸ್ಟ್ ನಿಮ್ಗೆ ಇನ್ನೂ ಯಾವಾಗುತ್ತೆ ಅಂತ ಗೊತ್ತಿಲ್ಲ ಸ್ವಲ್ಪ ಡಿಲೇ ಆದರೂ ಆಗ್ಬೋದು ಹಾಗಾದರೆ ಇಲ್ಲಿ ನಾರ್ಮಲ್ ಒಂದು ಡಿಗ್ರಿ ಯಾರೆಲ್ಲ ಮಾಡಿದೆ ಅವರಿಗೆಲ್ಲ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕ್ತಿರೋ ಸ್ಕಾಲರ್ಶಿಪ್ ಸಿಗುತ್ತೆ ಇವಾಗ ನಮ್ದು ಇಷ್ಟೆಲ್ಲ ಡಿಲೇ ಆದರೆ ಹಾಗಾದರೆ ನಮ್ಮ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋಕೆ ಸಿಗುತ್ತಾ ಇಲ್ವಾ ಅಥವಾ ನಮ್ಮ ಸ್ಕಾಲರ್ಶಿಪ್ ಆದರೂ ಸಿಗುತ್ತಾ ಇಲ್ವಾ ಅಥವಾ ನಮ್ಮ ಹಾಕಕ್ಕೆ ಬರುತ್ತಾ ಇಲ್ವಾ ಅಂತ ತುಂಬ ಜನ ಸ್ಟೂಡೆಂಟ್ ಆದರೂ ಕೇಳ್ತೇವೆ ಹಾಗೆ ನಾವು ಯಾವಾಗ ಹಾಕ್ಬೋದು ಅಂತ ಕೇಳ್ತಿದ್ರು ಅದಕ್ಕೆ ಗೈಸ್ ನೋಡಿ ನಿಮಗೆ ಯಾವಾಗ ಹಾಕೋಕ್ಕೆ ಬರುತ್ತೆ ನಿಮಗೂ ಕೂಡ ಯಾರು ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲ ನಿಮಗೂ ಕೂಡ ಪ್ರತಿಯೊಬ್ಬರಿಗೂ ಸ್ಕಾಲರ್ಶಿಪ್ ಅನ್ನೋ ಸಿಗುತ್ತೆ ಆಯಿತಾ ಇದು ನಿಮಗೆ ಎಷ್ಟೇ ಡಿಲೇ ಆಗಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ನಿಮಗಂತೂ ಪಕ್ಕ ಸಿಗುತ್ತೆ ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ ನಿಮ್ಮದು ಇದು ಡಿಸೆಂಬರ್ ಆಗಲಿ ಜನವರಿ ಆಗಲಿ ನೀವು ಫಸ್ಟು ಕಾಲೇಜ್ ಒಂದು ಅಡ್ಮಿಷನ್ ಆಗಬೇಕು ಅಡ್ಮಿಷನ್ ಆದಮೇಲೆ ನಿಮಗೆ ಅಲ್ಲಿ ನಿಮ್ಮ ಪಿ ಜಿ ಡ್ರೆಶಿಪ್ ಆಗಿರ್ಬೋದು ರಿಜಿಸ್ಟ್ರೇಷನ್ ಇವೆಲ್ಲ ಒಂದು ಬೇಕಾಗುತ್ತೆ ಆಮೇಲೆ ನಿಮಗೆ ಅಪ್ಲಿಕೇಶನ್ ಅನ್ನೋದು ಹಾಕೋಕೆ ಬರುತ್ತೆ ನಿಮಗೆ ಅಪ್ಲಿಕೇಶನ್ ಡೇಟ್ ಅವಾಗ ಎಂಡ್ ಆಗಿರುತ್ತೆ ಅವಾಗ ಹೆಂಗಿರುತ್ತೆ ನೀವು ಇದ್ರ ಬಗ್ಗೆ ವರಿ ಮಾಡ್ಕೊಳ್ಳಿ ನಿಮ್ಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹೆಂಗಂದ್ರೆ ಹಾಗೆ ನಿಮ್ಗೆ ಎಕ್ಸ್ಟೆಂಡ್ ಆಗ್ತಾನೆ ಇರುತ್ತೆ ಗೈಸ್ ಸೊ ನೀವು ಅಡ್ಮಿಷನ್ ಆಗಿ ನೀವು ಅಪ್ಲೈ ಮಾಡೋರ್ಗು ಸೊ ವರಿ ಮಾಡ್ಕೊಬಿಡಿ ಅವ್ರು ಎಕ್ಸ್ಟೆಂಡ್ ಮಾಡ್ತಾ ಇರ್ತಾರೆ ನಿಮಗೆ ಕೂಡ ಸ್ಕಾಲರ್ಶಿಪ್ ಅನ್ನೋದು ಸಿಗುತ್ತೆ ಆಯಿತಾ ಸೊ ಯಾರು ಕೂಡ ವರಿ ಮಾಡ್ಕೊಬಿಡಿ ಪ್ರತಿಯೊಬ್ಬರಿಗೂ ಸ್ಕಾಲರ್ಶಿಪ್ ಸಿಗುತ್ತೆ ಆಯಿತಾ ಸೊ ನೀವು ಗೈಸ್ ಅಡ್ಮಿಷನ್ ಆದಮೇಲೆ ನೀವು ಕೂಡ ಅಪ್ಲೈ ಮಾಡಬೇಕು ಆವಾಗ ನಿಮಗೆ ಬರುತ್ತೆ ನಿಮಗೆ ಇನ್ನೂ ಸ್ಟೂಡೆಂಟ್ಗಳಿಗೆ ಒಂದು ಡೌಟ್ಸ್ ಇರುತ್ತೆ ನಿಮಗೆ ಸ್ಕಾಲರ್ಶಿಪ್ ಅಂದರೆ ಯಾವ್ಯಾವೆಲ್ಲ ಹಾಕೋಕ್ಕೆ ಬರುತ್ತೆ ನಿಮಗೆ ನರ್ಸಿಂಗ್ ಅವರಿಗೆ ಆಯಿತಾ ಸೊ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ ಟೋಟಲಾಗಿ ನಿಮಗೆ ಎಷ್ಟು ಅಮೌಂಟ್ ಬರುತ್ತೆ ಎಸ್ ಎಸ್ ಪಿ ಇಕ್ಲಿ ಅಥವಾ ಕೆಲವೊಂದು ಸ್ಕಾಲರ್ಶಿಪ್ ಇದಾವೆ ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಬೇರೆ ವಿಡಿಯೋದಲ್ಲಿ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಬರುತ್ತೆ ಅಥವಾ ನಿಮಗೆ ಪ್ರೂಫ್ ಸಮೇತ ನಿಮಗೆ ಡೀಟೇಲ್ಸ್ ಆಗಿ ಎಕ್ಸ್ಪ್ಲನೇಷನ್ ಆದರೂ ಮಾಡ್ತೀನಿ ಆಯಿತಾ ಸೊ ಗೈಸ್ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಸೊ ಎಷ್ಟಾದ್ರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗೈಸ್ ಯಾಕಂದರೆ ನೆಕ್ಸ್ಟ್ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಆದರೂ ಸಿಗ್ತಾ ಇರ್ತೀವಿ ಇನ್ನೂ ಸ್ಕಾಲರ್ಶಿಪ್ಗಳು ಇದ್ದಾವೆ ಗೈಸ್ ಸೊ ಹಿಂಗೆ ಅಮೌಂಟ್ ಬರುತ್ತೆ ಎಷ್ಟಂದ್ರೆ ನಿಮಗೆ ಪ್ರತಿಯೊಬ್ಬರು ಕೂಡ ಒಂದು 30-40 ಕ್ಕೆ ಆದರೂ ಪಕ್ಕ ಸಿಕ್ಕೇ ಸಿಗ್ತವೆ ಆಯಿತಾ ಸೊ ನಿಮಗೆ ಹೆಂಗೆ ಸಿಗ್ತವೆ ನೀವು ಪ್ರತಿಯೊಂದು ಎಕ್ಸ್ಪ್ಲೇನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಗೈಸ್ ಸೊ ಇವತ್ತಿನ ಅಪ್ಡೇಟ್ಸ್ ಇಷ್ಟ ಆಗಿತ್ತು ಒಂದೇ ಲೈಕ್ ಮಾಡಿ ಅಂತ ಸಿಗೋಣ ಗೈಸ್ ಮುಂದಿನ ಒಂದು ವಿಡಿಯೋದಲ್ಲಿ.